हाय फ्रेंड्स आर्किड फैशन्स के स्वागत नोड़ी इवतु ईरद डिसन तोर्सकोड़ी स्क्वायर बीड्स के ईर मोबू इे बे मेटीरियलू आर दार मत ईर क्रिस्टल बीड्स तकनी इतना दौड़ो नहीं तक नड़ीते बट तीर दौड़दे असह्य का नी ईर नीटी बरबूर आर बीड्स तकबूद इदु ना डबल कलर यूज सिंगल कलर अल्लू हाकोबोदु बनी हेल्कोड्तीनि स्क्वायर बीड्स तगोबेकु स्क्वायर बीडु क्रिस्टल बीडु स्वल्प मीडियम इदु मेटल बीडु आर एळे दार एट नंबर क्रोश नोडि ईतर ट्विस्ट माडि ओंदु स्लिप नॉट हाकोळ्ळि स्टार्टिंग इदु होल इद्दरू परवागिल्ल होल इल्लदिद्दरू परवागिल्ल सो ई तर ओंद लॉक माड्कोळ्ळि इदक्के काउंटिंग एनिल्ल ओट्टु इदु फुल्ल कवर आगबेकु सिंगल क्रोशियली सो ई तर फुल्ल सिंगल क्रोश हाकोंडु बनि एरडन्न वन माडोदु ओके तक ई कड़े तक ई कड़े फुल क्लोज सिंगल क्रोशली नोड़ी इतर फुल कवर मोबू स्क्वायर बीडन हिंगिटको क्रिस्टल बीड हाकोण हाकता हता हमण तक नान बट अट ए टाइम हाकोद बेड़े स्लाइड मार्कोलता होगण वन स्लाइड माड़ी वन लॉक मार्कोले बीड लॉक बिग्गी आगिरली मत्ते वन बीड स्लाइड मार्कोले मत्ते वन बीड लॉक मत्ते वन बीड ना स्लाइड मार्कोले मत बीड लॉक अदे तर ईद बीड हाकोण नालक इन हाकोण टोटल फाइव बीड्स हाकु फ्रेंड्स इन सब्सक्राइब आगे नन चानल सब्सक्राइब सब्सक्राइब पक् बर बेल बटन नहीं प्रेस फस्ट नोटिफिकेशन निम्हे बरते ट्राई माबू ना हाको डिसाइन्स नोड़ी इली फस्ट ई साइड एंड तक्षण इतमती मत इे एंड लॉक माकु तिर्गस्कोंडो रिवर्स माड़कोंडो मूर चेन हाकोळ्ळि मूर चेन हाकोंडो वन बीडगु मध्यदल्लि लॉक माड्ता बन्नि मूर चेन मत्ते वन लॉक बीड मध्यदल्लि हाँ एरडु बीड मध्यदल्लि लॉक माड्कोळ्ळि मूर चेन मत्ते वन बीड लॉक मत्ते मूर चेन पूर्ति ऐद बीडगु इदे तर नीवु माड्ता बरबेकु ईग मूर चेन आदमेले लास्ट बीडगे नीवेल्लि लॉक माड्कोंडिद्रो फस्ट अल्लिगे ओंदु लॉक माडि ओंदु चेन हाकि ओंदु इल्ल एरडु हाकि एंड माड्कोळ्ळि कट माड्कोतीनि नानु इन्नोंदु कलर हाकोण सेकेंड कलर ईर नाट हाकड़े नाट हाकू इलेल स्टार्ट अदे चेन थ्रेडन तक सेकेंड कलर
ಇದು ರೈಟ್ ಸೈಡ್ ಇರಬೇಕು ವರ್ಕಿಂಗ್ ರಾಂಗ್ ಸೈಡ್ ಅಲ್ಲ ಈ ತರ ಒಂದು ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿದ ಮೇಲೆ ಬೀಡ್ ತಗೊಳ್ಳೋಣ ಸಣ್ಣದ ಹೇಳಿದ್ನಲ್ಲ ಮೆಟಲ್ ಬೀಡ್ ಮೀಡಿಯಂ ಸೈಜ್ದು ಈ ತರ ಮೀಡಿಯಂ ಸೈಜ್ದು ಬೀಡ್ ತಗೊಳ್ಳಿ ಸ್ಲೈಡ್ ಮಾಡ್ಕೊಳ್ಳಿ ಒಂದು ಲಾಕ್ ಆದಮೇಲೆ ಬೀಡ್ ಹಾಕಿದ ಮೇಲೆ ಒಂದು ಬೀಡ್ ಲಾಕ್ ಮಾಡ್ಕೊಂಡು ಕ್ರೋಷೆ ಮೇಲೆ ದಾರ ತಗೊಂಡು ಈ ಮೂರು ಚೈನ್ ಇರುತ್ತಲ್ಲ ಆ ಮೂರು ಚೈನ್ಗೆ ಡಬಲ್ ಕ್ರೋಷ ಹಾಕ್ಕೊಳ್ತಾ ಬನ್ನಿ ಮೂರು ನಾಲ್ಕು ಇದು ಪೆಟಲ್ ಥರ ಬರುತ್ತೆ ಐದು ಹಾಕಿದ್ಮೇಲೆ ನೋಡಿ ಈ ಥರ ಬರುತ್ತೆ ಐದು ಆದಮೇಲೆ ಹಿಂಗಿಟ್ಕೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ ಒಂದು ಬೀಡ್ ಹಾಕ್ಕೊಂಡು ಸ್ಲೈಡ್ ಮಾಡ್ಕೊಳ್ಳಿ ಮತ್ತು ಒಂದು ಬೀಡ್ ಲಾಕ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಮಾಡಿಕೊಂಡು ಇಲ್ಲಿ ಮಧ್ಯದಲ್ಲಿ ಲಾಕ್ ಮಾಡಿರ್ತೀವಲ್ಲ ಬೀಡ್ಗೂ ಬೀಡ್ ಎರಡು ಬೀಡ್ ಮಧ್ಯದಲ್ಲಿ ಅಲ್ಲಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ಮತ್ತೆ ಕ್ರೋಷೆ ಮೇಲೆ ದಾರ ತಗೊಂಡು ಅದೇ ಥರ ಐದು ಡಬಲ್ ಕ್ರೋಷೆಟ್ ಹಾಕ್ಕೊಳ್ತಾ ಬನ್ನಿ ಒಂದು ಎರಡು ಈ ಥರ ಐದು ಆದಮೇಲೆ ತಿರ್ಗಾನು ಬೀಡ್ ತಗೊಂಡು ಒಂದು ಲಾಕ್ ಮಾಡಿ ಮತ್ತು ಈ ಬೀಡ್ ಮಧ್ಯದಲ್ಲಿ ಲಾಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಸ್ಲೈಡ್ ಮಾಡಿದ್ಮೇಲೆ ಒಂದು ಬೀಡ್ ಲಾಕ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಮಾಡಿಕೊಂಡು ಸಾರಿ ಇಲ್ಲಿ ಈ ದೊಡ್ಡ ಬೀಡ್ ಮಧ್ಯದಲ್ಲಿ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಲಾಕ್ ಮಾಡ್ಕೋಬೇಕು ಮತ್ತು ಈ ಪೆಟ್ಟಲ್ಲಿ ಮಾಡ್ಕೊಳ್ಳಿ ಸೊ ಇದಿಷ್ಟು ಮಾಡಿ ಇನ್ನೆರಡು ಮೂರು ಬೀಡ್ಗೆ ನಾನು ಮಾಡಿ ನಿಮ್ಗೆ ತೋರಿಸ್ತೀನಿ ನೋಡಿ ಈ ಥರ ಫೈವ್ ಪೆಟಲ್ಸ್ ಆದಮೇಲೆ ಲಾಸ್ಟಿಗೆ ನೀವು ಬಂದಾಗ ಬೀಡ್ ಹಾಕಿ ಒಂದು ಬೀಡ್ ಲಾಕ್ ಮಾಡ್ಕೊಳ್ಳಿ ಈ ಥರ ಇಲ್ಲಿ ನೀವು ಎಲ್ಲಿಗೆ ಎಂಡ್ ಮಾಡಿದ್ರೋ ಅಲ್ಲಿಗೆ ಕ್ಲೀನಾಗಿ ಎಂಡ್ ಮಾಡ್ಕೋಬೇಕಾಗತ್ತೆ ಈ ಥರ ಎಂಡ್ ಮಾಡಿಕೊಂಡು ಎಂಡಿಂಗ್ ಅಂದರೆ ಈ ಥರ ಲಾಕ್ ಮಾಡಿದ್ಮೇಲೆ ಒಂದು ಚೈನ್ ಹಾಕಿ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡಿಕೊಂಡು ಇದನ್ನು ಗಮ್ಮಲ್ಲಿ ಅಂಟಿಸೋಣ ಈ ಥರ ನೀಟಾಗಿ ಅಂಟಿಸ್ಕೊಳ್ಳಿ ಎಕ್ಸ್ಟ್ರಾನ ಕಟ್ ಮಾಡ್ಕೊಳ್ಳಿ ನೋಡಿ ಎಷ್ಟು ನೀಟಾಗಿ ಬಂತಲ್ಲ ಚೆನ್ನಾಗಿ ಬಂತು ಇದೊಂಥರ ದೀಪ ಥರ ಕಾಣುತ್ತೆ ದೀಪ ಥರ ಕಾಣುತ್ತೆ ಚೆನ್ನಾಗಿದೆ ಸೊ ಈ ಥರ ಎಲ್ಲ ನೀವು ಮಾಡ್ಕೋಬೇಕಾಗತ್ತೆ ನಿಮ್ಗೆ ಯಾವ್ಯಾವ ಕಲರಲ್ಲಿ ಬೇಕೋ ಆ ಥರ ಮಾಡ್ಕೊಳ್ಳಿ ಇದನ್ನು ಸ್ಯಾರಿ ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಈ ಥರ ಹೊಲ್ಕೋಬೇಕಾಗತ್ತೆ ಇದು ನೀವು ಒಂದು ತಮ್ಮ ಇದನ್ನು ಸ್ಪೇಸ್ ಕೊಟ್ಕೋಬೋದು ಇಲ್ಲಾಂದರೆ ನೀವು ಮೆಷರ್ ಮಾಡಿಕೊಂಡು 1 ಇಂಚ್ ಇಲ್ಲ 1.5 ಇಂಚ್ ಆ ಥರ ನೀವು ಸ್ಪೇಸ್ ಕೊಟ್ಕೋಬೋದು ನಿಮಗೆ ಒಂದು ಕುಚ್ಚು ನೀವು ಮಧ್ಯದಲ್ಲಿ ಹಾಕ್ತೀರಾ ಅಂತಂದರೆ ಇನ್ನೊಂದು ಸ್ವಲ್ಪ ಗ್ಯಾಪ್ ಕೊಟ್ಕೊಳ್ಳಿ ಕುಚ್ಚು ಹಾಕಲ್ಲ ಅಂತಂದರೆ ಇಷ್ಟಿಷ್ಟೇ ಗ್ಯಾಪ್ ಕೊಟ್ಕೊಂಡು ಹೋಗ್ಬೋದು ನೋಡಿ ಇದಕ್ಕೆ ಈ ಥರ ಹೊಲ್ಕೋಬೇಕು ನೀವು
ಇತರ ಬಟ್ಟೆಗೂ ಇದಕ್ಕೂ ಸಾರಿಗೂ ಇದಕ್ಕೂ ಇತರ ಹಾಕೊಂಡು ನೋಡಿ ಹಿಂಗೆ ಕೆಳಗೆ ಹೋಗಬೇಕು ಹೋಲ್ ಇದ್ರೆ ಹೋಲಿಗೆ ಸರಿಯಾಗಿ ಮಾಡ್ಕೋಬಹುದು ಬಟ್ ಈಗ ಕೆಲವು ಸರಿ ಹೋಲ್ ಇಲ್ಲದೆ ಇರುವಂತದ್ದು ಸ್ಕ್ವೇರ್ ಬೀಡ್ಸ್ ಇತ್ತು ಅಂದ್ರೆ ಈ ತರ ಮಾಡ್ಕೋಬಹುದು ನಾನು ಇಲ್ಲಿ ಈ ತರ ಬೀಡ್ಸ್ ಹಾಕ್ತಾ ಇದೀನಿ ನೀವು ಡ್ರಾಪ್ಸ್ ಹಾಕಬಹುದು ಇಲ್ಲ ನಿಮಗೆ ಯಾವುದು ಇಷ್ಟನೋ ಆತರ ನೀವು ಹಾಕೋಬಹುದು ನಾನು ರೋಸ್ ಬೀಡ್ ಹಾಕ್ತಾ ಇದೀನಿ ಇದೆಲ್ಲ ಆಪ್ಷನಲ್ ಅಲ್ಲ ನಿಮಗೆ ಹೆಂಗ್ ಬೇಕೋ ಹಾಗೆ ಒಳಗೆ ಹ್ಯಾಂಗಿಂಗ್ಸ್ ಹಾಕೋಬಹುದು ನೋಡಿ ಈ ತರ ಕೂತ್ಕೊಳ್ಳೋದು ಕ್ಲೀನ್ ಆಗಿ ಒಳಗೆ ಅದೇ ಸ್ಯಾರಿ ಕಲರ್ ದಾರನೇ ತಗೊಳ್ಳಿ ನಾನು ಎರಡು ಎಳೆ ತಗೊಂಡಿದ್ದೀನಿ ಇಲ್ಲಿ ನಿಮ್ಗೆ ತೋರ್ಸೋಕ್ಕೆ ನೀವು ಸ್ಯಾರಿ ಹೊಲಿಯುವಾಗ ನಾಲ್ಕು ಎಳೆ ತಗೋಬೋದು ಇನ್ನೂ ಸ್ಟಿಫ್ ಆಗಿ ಸ್ಟಿಚ್ ಕೂತ್ಕೊಳ್ಳತ್ತೆ ನೋಡಿ ಈ ಥರ ಹಿಂದೆ ನಾಟ್ ಹಾಕಬೇಕು ಅದು ಕಟ್ಟಾಯಿತು ಇನ್ನೊಂದಕ್ಕೆ ತೋರಿಸ್ತೀನಿ ನಾನು ಈ ಥರ ಹೊಲ್ಕೊಂಡು ಬರಬೇಕು ಇನ್ನೆರಡು ಹೊಲ್ ತೋರಿಸ್ತೀನಿ ನೋಡಿ ಈ ಥರ ಹಿಂದೆ ಬಂದು ಒಂದು ಲಾಕ್ ಮಾಡ್ಕೊಳ್ಳಿ ಒಂದು ಎರಡು ಸರಿ ರೌಂಡ್ ಸುತ್ತ ಹೊಡೆದ್ಬಿಟ್ಟು ಕಟ್ ಮಾಡ್ಕೊಳ್ಳಿ ನೋಡಿ ದೀಪದ ಥರ ಬಂದಿದೆ ಅಲ್ಲ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ನನಗೆ ತುಂಬ ಚೆನ್ನಾಗಿದೆ ಸೊ ನೀವು ಟ್ರೈ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಸೊ ನಿಮ್ಮ ಸಪೋರ್ಟಿಗೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ನಿಮ್ಮ ಕಮೆಂಟ್ಸ್ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಕೊಡಿ ಸೊ ಥ್ಯಾಂಕ್ಸ್ ಫ್ರೆಂಡ್ ಇಷ್ಟೊತ್ತು ನೀವು ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಬೈ ಬೈ ಫ್ರೆಂಡ್ಸ್